ವೀಕ್ಷಕರೇ ನಮಸ್ಕಾರ. ಜನಾಭಿಪ್ರಾಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಿರಣ್ ಕಾರ್ತಿಕ್. ಈಗ ಇನ್ನೇನು ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಒಂದೊಂದೇ ಅನುಷ್ಠಾನಕ್ಕೆ ತರ್ತಾ ಇದೆ. ಈ ಅನುಷ್ಠಾನದ ಮಧ್ಯೆ ಎಲ್ಲ ರೀತಿಯಲ್ಲಿ, ಒಂದು ರೀತಿಯಲ್ಲಿ ಹೇಳೋದಾದ್ರೆ, ಈಗ ಆಗಸ್ಟ್ 1ನೇ ತಾರೀಕಿನಿಂದ ಉಚಿತ ಕರೆಂಟ್ ಬಿಲ್, ಅಂದರೆ ಗೃಹ ಜ್ಯೋತಿಯ ಒಂದು ಮೊದಲ ಕರೆಂಟ್ ಬಿಲ್, ಉಚಿತ ಕರೆಂಟ್ ಬಿಲ್, ಶೂನ್ಯ ಕರೆಂಟ್ ಬಿಲ್ ಎಲ್ಲರ ಮನೆಗೂ ಸಹ ತಲುಪ್ತಾ ಇರುವಂಥದ್ದು. ಹಾಗಾದರೆ ಈ ಒಂದು ಉಚಿತ ಬಿಲ್ ಜನರೇಟ್ ಎಲ್ಲೆಲ್ಲ ಆಗ್ತಿದೆ, ಮತ್ತು ಹಾಗೆ ಯಾರೆಲ್ಲ ಈಗಾಗಲೇ ಆ ಫಲಾನುಭವಿಗಳಾಗಿದ್ದಾರೆ, ಒಟ್ಟಾರೆ ಹೇಳಬೇಕಂದ್ರೆ ಇಡೀ ನಮ್ಮ ರಾಜ್ಯಾದ್ಯಂತ ಶೇಕಡ 55% ಈಗ ಫಲಾನುಭವಿಗಳು ನೋಂದಣಿ ಮಾಡಿಕೊಂಡು ಸದ್ಯ ಗೃಹ ಜ್ಯೋತಿಯ ಒಂದು ಉಚಿತ ಗ್ಯಾರಂಟಿ ಬಿಲ್ಗಳನ್ನ ಅವರು ಸಹ ಪಡ್ಕೊಳ್ತಾ ಇದ್ದಾರೆ. ಬನ್ನಿ ಹಾಗಾದರೆ ಇಂದು ನಾವು ಆ ಗೃಹ ಜ್ಯೋತಿ ಬಿಲ್ಗಳನ್ನು ಉಚಿತವಾಗಿ ಸ್ವೀಕರಿಸುವವರ ಅಭಿಪ್ರಾಯ ಏನಿದೆ, ಹಾಗಾದರೆ ಈ ಒಂದು ಗ್ಯಾರಂಟಿ ಯೋಜನೆ ಇನ್ನೂ ಎಷ್ಟು ದಿನಗಳ ಕಾಲ ಇದೇ ರೀತಿಯಾಗಿ ಮುನ್ನಡೆಸ್ಕೊಂಡು ಹೋಗುತ್ತಾರೆ, ಮತ್ತು ಹಾಗೆ ಇದರ ಬಗ್ಗೆ ಸರ್ಕಾರದ ಬಗ್ಗೆ ಜನರ ಅಭಿಪ್ರಾಯ ಏನಿದೆ, ಇಂದು ನಾವು ನಿಮ್ಮ ಮುಂದೆ ತೆರೆದಿರ್ತೀವಿ. ಬನ್ನಿ ಹಾಗಾದರೆ ಶುರು ಮಾಡೋಣ. ರಶ್ಮಿ, ಕೋತಿ ತಪ್ಪು ಹಳೆಹಂಚಿನ ಕಾರ್ಖಾನೆ. ಮೊದಲು ನಮಗೆ 500-600 ತನಕ ಬರ್ತಿತ್ತು, ಈಗ ಕಡಿಮೆ ಬರ್ತಾ ಇರೋದ್ರಿಂದ ಖುಷಿ ಆಯಿತು. ಮತ್ತೆ ಜೀರೋ ಬ್ಯಾಲೆನ್ಸ್ ಬಂದಿದೆ, ಖುಷಿ ಅನ್ನಿಸ್ತು. ಈಗ ನಡೆಸ್ಕೊಂಡು ಹೋಗ್ಲಿ ಅಂತ ಇಷ್ಟಪಡ್ತೀವಿ. ಕೆಲವೊಂದೊಂದು ಇನ್ನೇನು 5 ವರ್ಷ ತನಕ ಕೊಡ್ತಾರೆ, ನೆಕ್ಸ್ಟ್ ಹೇಗೆ ಮಾಡ್ತಾರ ಅವ್ರಿಗೆ ಬಿಟ್ಟಿದ್ದು. ಈಗ ಸ್ವಲ್ಪ ಖುಷಿ ಆಯ್ತು. ಈಗ ಈ ತರ ಹೇಳಿ ಮಾಡಿಸಿರೋದು, ಇನ್ನು ನೆಕ್ಸ್ಟ್ ಹೇಗೆ ಮಾಡ್ತಾರ ನೋಡ್ಬೇಕು. ನನ್ನ ಹೆಸರು ಅಂಜಿತಾ ಅಂತ ಹೇಳಿ, ನಾವು ಅಣೆ ತೋಟದಲ್ಲಿರೋದು. ಸೊ ಇವತ್ತು ಕರೆಂಟ್ ಬಿಲ್ ಬಂದಿದೆ ನನಗೆ. ಲಾಸ್ಟ್ ಮಂತಲ್ಲಿ ನಮ್ಮ ಮನೆಗೆ ಎಷ್ಟು 220 ರೂಪಾಯಿ ಬಿಲ್ ಬಂದಿತ್ತು, ಬಟ್ ಈ ಸರಿ ಫುಲ್ಲು ಫ್ರೀ ಬಂದಿದೆ. ಸೊ ಅದು ಖುಷಿ ಆಗ್ತಿದೆ. ಮತ್ತು ಶಕ್ತಿ ಯೋಜನೆಯಿಂದನೂ, ಆ್ಯಕ್ಚುಲಿ ನಾನು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಿರೋದು. ಸೊ ಬ್ಯಾಂಗ್ಳೂರು ತುಮಕೂರು ಅವಾಗವಾಗ ಓಡಾಡ್ತಿರ್ತೀನಿ. ಫಸ್ಟ್ ಎಲ್ಲ 80 ರೂಪೀಸ್ ಆಗ್ತಿತ್ತು, ಬಟ್ ಇವಾಗ ಫ್ರೀ ಇರೋದ್ರಿಂದ ಆರಾಮಾಗಿ ಓಡಾಡ್ಬೋದು. ಅದೊಂದು ಖುಷಿ ಆಗ್ತಿದೆ. ಸೊ ಖುಷಿ ಆಗ್ತಿದೆ ಇವಾಗಿನ ಸರ್ಕಾರ. ಅದೇ ಹೇಳಿದೆ ಅಲ್ಲ, ಸ್ಟಾರ್ಟಿಂಗು 220 ರೂಪಾಯಿ, 24 ಯೂನಿಟ್ ಅಷ್ಟೇ ಯೂಸ್ ಮಾಡಿರೋದು. ಸೊ 220 ರೂಪಾಯಿ ಬರ್ತಿತ್ತು, ಇವಾಗ ಅದು ಕೂಡ ಇಲ್ಲದೆ ಫ್ರೀ ಆಗಿ ಯೂಸ್ ಮಾಡ್ತಿರೋದ್ರಿಂದ ಖುಷಿ ಆಗ್ತಿದೆ ಇವಾಗ. ಕಡಿಮೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಫುಲ್ ಫ್ರೀ ಇರುತ್ತೆ ಅಂತ ಗೊತ್ತಾಗಿ ಇನ್ನ ಖುಷಿ ಅನ್ನಿಸ್ತಿದೆ. ಇದೇ ತರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಹೆಸರು ಜಯಮ್ಮ. ಹೆಂಗನ್ನಿಸಿದೆ? ಒಳ್ಳೇದಾಯ್ತು, ಸಿದ್ದರಾಮಯ್ಯವ್ರು ಒಳ್ಳೇದ್ ಮಾಡ್ಯಾವ್ರಿ. ಹ್ಮ್, ನಮ್ಗೆ ಸಂತೋಷ ಆಯ್ತು. ಇವಾಗ ಎಲ್ಲಿ 1 ರೂಪಾಯಿ ಇಲ್ಲ ಅಂತ ಹೇಳ್ತಿರಲ್ಲ. ಲಾಸ್ಟ್ ತಿಂಗಳು 300 ರೂಪಾಯಿ. ಒಂದ್ ರೂಪಾಯಿ ನಮ್ಗೆ ಒಳ್ಳೇದಾಯ್ತು. ಹ್ಮ್, ಖುಷಿ ಆಯ್ತು. ಸರ್ಕಾರಕ್ಕೆ ಏನ್ ಹೇಳೋಣ ಸ್ವಾಮಿ, ಏನ್ ಹೇಳೋಣ ಹೇಳಿ. ಒಳ್ಳೇದಾಗ್ಲಿ ಅಂತ ಹೇಳ್ತೀವಿ. ಸಿದ್ದರಾಮಯ್ಯರಿಗೆ. ಕಮಲಮ್ಮ, ನಮ್ಮದು ತಿಂಗ್ ಕೋತಿತಾ ಪಳೆಯಂಚಿ ಫ್ಯಾಕ್ಟ್ರಿ. ನಮ್ಮದು ಸಿದ್ದರಾಮಯ್ಯವರು 300-400 ರೂಪಾಯಿ ತನಕ ಕರೆಂಟ್ ಬಿಲ್ ಬರೋದು ತಿಂಗಳ ತಿಂಗಳ. ಈಗ 0 ಅಂತ ಹೇಳಿ ಇದನ್ನ ತೋರಿಸ್ತಾವ್ರೆ ಅವರು. ಸಿದ್ದರಾಮಯ್ಯ ಮಾಡಿರೋದು ಒಳ್ಳೆ ಸಹಾಯ. ಹೆಂಗ ಅನ್ನಿಸ್ತಿದೆ ಇವಾಗ ನಿಮಗೆ? ತುಂಬ ಒಳ್ಳೆಯದು. ಈಗ ಎಲ್ಲ ಗ್ಯಾರಂಟಿ ಯೋಜನೆಗಳು ನಿಜವಾಗ್ಲೂ ಮಾಡ್ತಾರೆ ನಮಗೆ ಬಂತ? ಹ್ಞೂ, ಬಂತು. ಹಾಂ, ಬಂತು. ಈಗ ಇದ್ರ ಬಗ್ಗೆ ಮತ್ತೆ ಏನು ಹೇಳ್ತೀರಾ ಸರ್ಕಾರಕ್ಕೆ ನೀವು? ನಮ್ಮ ಸರ್ಕಾರ ಅದೇ ಬರಲಿ. ಈಗ ಇಟ್ಕೊಂಡು ತೋರಿಸಿ, ಲಾಸ್ಟ್ ಟೈಮ್ ಎಷ್ಟಿತ್ತು, ಈಗ ಎಷ್ಟಿದೆ, ನಿಮಗೆ ಹೆಂಗೆ ಅನ್ನಿಸ್ತಿದೆ? ಈಗ ತಿಂಗಳ ತಿಂಗಳ 300-400 ರೂಪಾಯಿ ಬತ್ತಿದ್ದು ಈಗ 260 ರೂಪಾಯಿ ಬಂದೈತಿ. ಅದು 0 ಅಂತ ತೋರಿಸ್ತಾವ್ರೆ. ಅದು ಬ್ಯಾಲೆನ್ಸ್ ಸರಿ. ಸಿದ್ದರಾಮಯ್ಯವ್ರು ಮಾಡಿರೋದು ಬಂದಿಲ್ಲ. ಖುಷಿ. ನಮ್ಮ ಹೆಸರು ಹನುಮಂತರಾಜು ಅಂತ ಹೇಳಿ. ₹650 ಬಂದಿದ್ದು ಹೋದ ಸರಿ, ಈ ಸರಿ ಬರೀ 4 ರೂಪಾಯಿ ಬಂದಿದೆ. ತುಂಬ ಅನುಕೂಲ ಅನ್ನಿಸ್ತಾ ಇದೆ. ಆದರೆ ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕು, ತಿರ್ಗಾ ಯಾವುದೇ ಕಾರಣಕ್ಕೂ ನಿಲ್ಲಿಸೋದು ಅವೆಲ್ಲ ಇದು ಮಾಡೋದು ಮಾಡಬಾರ್ದು. ಅನುಕೂಲ ಆಗಿದೆ ಅಂತೇಳಿ ಹೇಳಿ ಇಷ್ಟಪಡ್ತೀನಿ ನಾನು. ಇಲ್ಲ, ತುಂಬ ಅನುಕೂಲ ಆಗಿದೆ ನಮ್ಮೊಬ್ಬರಿಗೆಲ್ಲ, ಇಡೀ ಇದಕ್ಕೇ ರಾಜ್ಯಕ್ಕೆ ಜನಕ್ಕೆ ಎಲ್ಲರಿಗೂ ಅನುಕೂಲ ಆಗಿದೆ ಅನ್ನಿಸ್ತಾ ಇದೆ. ಏನು ತೊಂದರೆ ಇಲ್ಲ, ಒಳ್ಳೆ ಕಾರ್ಯಕ್ರಮ, ಒಳ್ಳೆ ಕೆಲಸ ಇದು ಕಾಂಗ್ರೆಸ್ ಸರ್ಕಾರದಿಂದ. ನಂಬಿಕೆ ಬಂದಿದೆ, ಇದನ್ನು ಅವ್ರು ನಂಬಿಕೆ ಉಳಿಸ್ಕೊಂಡು ಹೋಗ್ಬೇಕು ಅವರು. ಸರ್, ನಮ್ಮ ಹೆಸರು ಗೋಪಾಲ್ ಅಂತೇಳಿ. ಈ ಕರೆಂಟ್ ಬಿಲ್ಲು ಕಾಂಗ್ರೆಸ್ ಸರ್ಕಾರ ಬರೋದಕ್ಕಿಂತ ಮುಂಚೆ ಜಾಸ್ತಿ ಬರ್ತಾಯಿತ್ತು. ಈಗ 700-800 ತಿಂಗಳ ಬರ್ತಾಯಿತ್ತು.
ಈಗ ಅವರು ಪಂಚಯೋಜನೆ ಕಾರ್ಯಕ್ರಮ ಹಾಕೊಂಡ ಮೇಲೆ ಗ್ಯಾರಂಟಿ ಹಾಕೊಂಡ ಮೇಲೆ ಈಗ ಪ್ರತಿ ತಿಂಗಳು 200 ಯೂನಿಟ್ ಒಳಗಡೆ ಒರೆಸಿದ್ರೆ ನಮಗೆ ಅನುಕೂಲ ಆಗ್ತದೆ. ಅದ್ರ ಮೇಲ್ಪಟ್ಟು ಬಂದಿದ್ದು ನಾವು ಕಟ್ಟಲೇಬೇಕು. ಇದು ಸಾರ್ವಜನಿಕರಿಗೂ ಅನುಕೂಲ ಮತ್ತು ರಾಜ್ಯಕ್ಕೂ ಅನುಕೂಲ ಆಗುತ್ತೆ ಅಂತ ನಮ್ಮ ಭಾವನೆ. ಇದನ್ನು ಅವ್ರು ನುಡಿದಂತೆ ನಡೀಬೇಕು. ಈಗ ನಮಗೆ ಸಂತೋಷ ಆಗ್ತಾಯಿದೆ. ಈಗ ಪ್ರತಿ ಒಂದು ತಿಂಗಳಿಗೂ ಈ ತಿಂಗಳಿಗೂ 0 ಬಂದೈತೆ. ನಮಗೆ ಈಗ ಸಂತೋಷ ಆಗ್ತೈತೆ. ಅದನ್ನು ಇವರು ಹಂಗೆ ಮುಂದುವರಿಸ್ಕೊಂಡು ಹೋಗ್ಬೇಕಂತ ನಾವು ಕೇಳ್ಕೊತ ಇದ್ದೀವಿ. ಸರೋಜ ಅಂತ 733 ರೂಪಾಯಿ ಬಂದಿತ್ತು, ಕಟ್ಟಿದ್ವಿ. ಈ ಸಲ ಸಿದ್ದರಾಮಯ್ಯ ಮಾಡಿರೋದು ಒಳ್ಳೆಯದಕ್ಕೆ ಕಾಂಗ್ರೆಸ್ ಸರ್ಕಾರ, ನಾವು ಬಡವರು ಒಬ್ಬೊಬ್ಬರು ಎಲ್ಲ ಇದ್ದೀವಿ. ಏನೋ ಇದು ಕರೆಂಟ್ ಬಿಲ್ ಒಂದು ಇದು ಮಾಡಿದ್ರು, 5 ಮಾಡಿದ್ರು, ಅದು ಎಲ್ಲ ಒಳ್ಳೆಯದಕ್ಕೆ ಮಾಡಲಿ, ನಮ್ಗೆ ಅನುಕೂಲ ಆಗಿ ಮಾಡಿಕೊಡ್ಲಿ. ನಾವು ಬಡತನದಲ್ಲಿ ಬೆಳೆದಿದ್ದು ಇದು ಮಾಡಿದ್ದೀವಿ, ಇದೇ ಮಾಡಿಕೊಡ್ಲಿ ಅಂತ ಕೇಳ್ಕೊಂತೀವಿ ಸಿದ್ದರಾಮಯ್ಯವ್ರಿಗೆ. 0 ಬಂದಿರೋದು ಖುಷಿಯಾಗುತ್ತೆ. ಈ 4 ರೂಪಾಯಿ ಬಂದಿದೆ, 3 ರೂಪಾಯಿ ಬಂದಿದೆ, ಅದನ್ನು ನಾವು ನೋಡಿ ಕಟ್ಕೊಂಡು ಹೋಗ್ತೀವಿ. ಏನು ನಮ್ಮ ಬಡವ್ರ ಬಗ್ಗೆ ಒಳ್ಳೇದು ಮಾಡಿದ್ದಾರೆ ಸಿದ್ದರಾಮಯ್ಯವರು, ಖುಷಿಯಾಗುತ್ತೆ. ಇಲ್ಲ ಸರ್, ಬರುತ್ತೆ ಅಂತ ಅಂದ್ಕೊಂಡಿದ್ದಿಲ್ಲ, ಇಷ್ಟು ಬರುತ್ತೆ ಅಂತ. ಖುಷಿಯಾಗುತ್ತೆ, ಖುಷಿಯಾಯಿತು. ಹಿಂಗೆ ನಡೆಸ್ಕೊಂಡು ಹೋಗ್ಲಿ 5 ವರ್ಷ ನಮಗೆ ಸಿದ್ದರಾಮಯ್ಯವರು, ನಮಗೂ ಇದು ಖುಷಿಯಾಗುತ್ತೆ ಸರ್. ಸರ್ಕಾರ ಮಾಡೇ ಮಾಡ್ತಾರೆ ಅಂತ ನಂಬಿಕೆ ಬಂದಿದೆ. ಇದೇ ಹಿಂಗೆ ಮಾಡಿದರೆ ಅದು ಮಾಡ್ತಾರೆ ಅಂತ ನಂಬಿಕೆ ಬಂದಿದೆ ಸರ್. ಸರ್ಕಾರಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತೀವಿ ಸಿದ್ದರಾಮಯ್ಯವ್ರಿಗೆ, ಎಲ್ಲ ಒಳ್ಳೇದಾಗಲಿ ಅಂತ, ಎಲ್ಲರಿಗೂ ಬಡವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ತೀವಿ ಸರ್. ನಮ್ಮ ಹೆಸರು ಲಕ್ಷ್ಮೀದೇವಮ್ಮ ಅಂತ. ಹೆಂಗನಿಸ್ತಿದೆ ನಮಗೆ? ಇದೇನು ಸರಿ ಅನ್ನಿಸ್ತಿಲ್ಲ. ಇದು ಗೃಹಜ್ಯೋತಿ ಅಂತಂದರೆ ಇದು ಈ ಥರ 200 ಯೂನಿಟ್ಟು ಅಂತ ಕೊಟ್ಟಿದ್ದು, 200 ಯೂನಿಟ್ ನಾವು ಬಳಸಲ್ಲ. ಅದರಲ್ಲೂ ತಿರ್ಗಾ ಇದು ಮಾಡಿದ್ದಾರೆ, 35 ಯೂನಿಟ್ ನಮಗೆ ಕೊಟ್ಟು ಇದು ಮಾಡಿದ್ದಾರೆ. ಅದ್ರ ಮೇಲೆ ನಾವು ಉರಿಸೇ ಉರಿಸ್ತೀವಿ ಯೂನಿಟ್ಟು. ಈಗ ನಮ್ಮದು 60-75 ಯೂನಿಟ್ ಮುಂದೆ ಬರೋದು ಮೊದಲು. ಈಗ ಅವ್ರು ಕೊಟ್ಟಿರೋದು ನೋಡಿದ್ರೆ 35 ಯೂನಿಟ್ ಅಂತ ಕೊಡ್ತಾವ್ರೆ. ಇದು ಯಾವ ಫ್ರೀ ಕೊಡೋ ಥರ? ಇದು 400 ರೂಪಾಯಿ, 350 400. ಈಗ ಅದೇ 505 ಯೂನಿಟಿಂದು ಕಟ್ಟಬೇಕು ನೀವು. 36 ರೂಪಾಯಿ ಕಟ್ಟಬೇಕು ಅಂತ ಹೇಳ್ತಾ ಇದ್ದೀರಾ. ನಮಗೆ ಅದು ಬೇಡ ಅಂದರೆ ನಮ್ಮ ಬಿಲ್ ಎಷ್ಟು ಬರುತ್ತೋ ಅಷ್ಟೇ ಕಟ್ಟಿದ್ರು ನಮಗೆ ಸಂತೋಷನೇ ಇತ್ತು. ಈ ಥರ ಮಾಡಿರೋದೇನು ಸರಿ ಇಲ್ಲ ಅನಿಸ್ತದೆ ನಮ್ಮ ಅಭಿಪ್ರಾಯ. ಫ್ರೀಯಾಗಿ ಬಂದೈತೆ, ಅನುಕೂಲ ಆಗ್ತಾ ಇದೆ. ಜಯಮ್ಮ ಪರವಾಗಿಲ್ಲ, ಈಗ ಸ್ವಲ್ಪ ಇದೈತೆ. 300-400 ಜಾಸ್ತಿ ಈಗ ಕಮ್ಮಿ, 0 ಏನೇ ಕಟ್ಟಂಗೆ ಪರವಾಗಿಲ್ಲ, ಅನುಕೂಲ ಆಗುತ್ತೆ. ಈಗಿನ ಸರ್ಕಾರದ ಬಗ್ಗೆ ಪರವಾಗಿಲ್ಲ ಅನ್ಸುತ್ತೆ. ಅಂದ್ರೆ ಈಗ ಕೊಟ್ಟರೆ ನಿಮ್ಗೆ ಒಳ್ಳೇದಾ? ಒಳ್ಳೇದು. ಎಷ್ಟು ಒಳ್ಳೇದಾಗ್ತಿದೆ? ಅನುಕೂಲ ಆದಂಗೆ ಒಳ್ಳೇದೆ. ಈಗ ನಿಮಗೆ ಕರೆಂಟ್ ಬಿಲ್ ಕಟ್ಟೋದು ಕಷ್ಟ ಇರಲಿಲ್ಲ? ಕಷ್ಟ ಇತ್ತು ಮುಂಚೆ, ಈಗ ಪರವಾಗಿಲ್ಲ, ಕಟ್ಬೋದು, ಕ್ಯಾನ್ಸಲ್ ಆಗಿದೆ. ಪರವಾಗಿಲ್ಲ. ಈಗ ಎಷ್ಟು ವರ್ಷ ಇದೆ ರೀತಿ ಮುಂದಕ್ಕೆ ಇನ್ನೂ ಹಿಂಗೆ ಇದ್ರೆ ಚಂದ. ಸರ್ಕಾರಕ್ಕೆ ಏನು ಹೇಳ್ತೀರಾ? ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳ್ತೀವಿ. ಕಷ್ಟ ಆಗ್ತಾಯಿತ್ತು ಕರೆಂಟ್ ಬಿಲ್ ಕಟ್ಟೋಕ್ಕೆ, ಇವತ್ತಿಂದ ಕರೆಂಟ್ ಫ್ರೀ ಆಗಿದೆ, ಖುಷಿ ಆಗ್ತಾಯಿದೆ. ಸಿದ್ದರಾಮಯ್ಯವರೇ ಬರಬೇಕು ಮುಂದಿನ ಸತಿ, ಏನೂ ತುಂಬ ಬಡವ್ರಿಗೆ ಅನುಕೂಲ ಮಾಡಿಕೊಟ್ಟವ್ರು. ಕರೆಂಟ್ ಬಿಲ್ ಬಂದಿದ ತಕ್ಷಣ ನಿಮ್ಗೆ ಹೆಂಗ್ ಅನ್ನಿಸ್ತು? ಖುಷಿ ಆಗ್ತು. ಈಗ ಕಳೆದ ಬಾರಿ ನೀವು ಎಷ್ಟೆಲ್ಲ ಕರೆಂಟ್ ಬಿಲ್ ಕಟ್ತಾ ಇದ್ರಿ? ತುಂಬಾ ಜಾಸ್ತಿ, 400-500 1000 1.5 ಸಾವಿರ ಹಿಂಗೆ. ಈಗ ಕರೆಂಟ್ ಬಿಲ್ ಶೂನ್ಯ, ಹೇಗ ಅನ್ನಿಸ್ತಿದೆ? ಖುಷಿ ಇಲ್ಲ. ಹೆಂಗ ಅನ್ನಿಸ್ತಿದೆ ಇವಾಗ? ತುಂಬಾ ಖುಷಿ ಆಗ್ತಾ ಇದೆ. ಸರ್ಕಾರಕ್ಕೆ ಹಂಗಾದ್ರೆ ನೀವು ಏನು ಹೇಳ್ತೀರಾ? ಒಳ್ಳೇದಾಗ್ಲಿ ಅಂತ ಹೇಳ್ತೀವಿ. ಒಳ್ಳೇದಾಗ್ಲಿ ಅಂತ ಹೇಳ್ತೀವಿ. ಅವರೇ ಬಂದು ಮುಂದಿನ ಇದ್ರೊಳಗೂ ಅವರೇ ಬರಲಿ ಅಂತ ಹೇಳ್ತೀವಿ. ತುಂಬ ಅನುಕೂಲ ಮಾಡಿಕೊಟ್ಟಾರೆ ಬಡವ್ರಿಗೆ. ಪ್ರತಿ ವರ್ಷನೂ ಅವರೇ ಬರಬೇಕು. 300-400-500 ಹಿಂಗೆಲ್ಲ ಬರ್ತಿತ್ತು. ಈಗ 0 ಅಕೌಂಟ್ ಅಂತ ಬರ್ತೈತೆ. ತುಂಬ ಒಳ್ಳೇದು ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಲೈಫ್ ಪೂರ್ತಿ ಇದ್ರು ಒಳ್ಳೇದೇ, ಇನ್ನ ಬಡವ್ರಿಗೆ ಇನ್ನ ಅನುಕೂಲ ಆಗುತ್ತೆ. ಮುಂಚೆ ಒಂದು 400-500 ಹಿಂಗೆಲ್ಲ ಬರ್ತಿತ್ತು, 1000 ಬರ್ತಿತ್ತು, ಜಾಸ್ತಿನೂ ಬರ್ತಿತ್ತು. ಈಗ ಪರವಾಗಿಲ್ಲ, ತುಂಬಾನೇ ಕಷ್ಟ. ಈಗ ಬಡವ್ರಿಗೆಲ್ಲ ಅನುಕೂಲ ಮಾಡಿಕೊಟ್ಟಾರೆ, ಚೆನ್ನಾಗಿರ್ಲಿ ಅವರು. ಏನ್ ಹೇಳೋದು, ಸಿದ್ದರಾಮಯ್ಯರೇ ಇರಬೇಕು ಅನ್ನೋ ಆಸೆ ನಮಗೆ. ನಮಗೆ ಅನುಕೂಲ ಇವಾಗ ಅನುಕೂಲ ಆಗೈತೆ. ಇಷ್ಟಿನ ತನಕ ನಮಗೆ ಕಷ್ಟ ಆಗಿತ್ತು, ಈಗ ತುಂಬ ಒಳ್ಳೇದಾಗೈತೆ. ವರ್ಷ ವರ್ಷ ಇವರೇ ಬಂದರೆ ನಮಗಿನ್ನ ಒಳ್ಳೇದು. ಈ ಕರೆಂಟ್ ಬಿಲ್ಲು ಜಾಸ್ತಿ ಆಗಿತ್ತು, ನೀರಿಂದ ಇದು ಕಮ್ಮಿ ಆಗಿತ್ತು, ಇವಾಗೆಲ್ಲ ಕಮ್ಮಿ ಆಗೈತೆ ನಮಗೆ. ನಮಗೇನು ತೊಂದರೆ ಇಲ್ಲ ಇವಾಗ.
ಅವರಿಂದ ಒಳ್ಳೇದಾಗಿತ್ತು ಕಣಪ್ಪ, ಇವರೇ ಬರಲಿ. ವರ್ಷ ಒಂದು ಎರಡು ಮನೆಯಿಂದಲೂ ಒಂದು ಸಾವಿರ ಬರೋದು. ಇವಾಗ ಭಾಳ ಕಮ್ಮಿ ಆಗೈತಿ, ನಮ್ಗೆ ಒಳ್ಳೇದಾಗೈತೆ ಅವರಿಂದ. ಸರ್ಕಾರಕ್ಕೆ ಸ್ವಾಮಿ ಅವರೇ ಬನ್ನಲಿ, ನಮ್ಗೆ ಒಳ್ಳೇದಾಗಲಿ ಅಂತಲೇ ನಾವು ಅವ್ರನ್ನೇ ಕೇಳ್ಕೊಂತ ಇದ್ದೀವಿ ಸ್ವಾಮಿ. ಒಳ್ಳೇದಾಗಿದೆ, ಉಚಿತ ಇನ್ನ ಬಿಲ್ ಕೊಟ್ಟೋಗ್ತಾ ಇದ್ದಾರೆ, ಇನ್ನ ಸರಿಯಾಗಿ ಉಚಿತ ಅಂತ ಹೇಳ್ತಾ ಇಲ್ಲ, ಅಷ್ಟು ಮಾಡಿದ್ದಾರೆ ಅಷ್ಟೇ. ಈಗ ಕರೆಂಟ್ ಬಿಲ್ ಒಟ್ಟು ತಿಂಗಳ ಸಾರ 70 ಅಲ್ಲ 500 550 600 ಹಿಂಗೆಲ್ಲ ಬರೋದು. ಈಗ ಕರೆಂಟ್ ಬಿಲ್ ತೀರ ಐತೆ, ಪರವಾಗಿಲ್ಲ ಅನ್ನಿಸ್ತದೆ ಸರ್. ಅಂದರೆ ಈಗ ಸರ್ಕಾರದ ಮೇಲೆ ನಿಮ್ಗೆ ಏನು ಅಭಿಪ್ರಾಯ ಬಂದಿದೆ? ಒಳ್ಳೆ ಬಂದಿದೆ ಸರ್, ಫ್ರೀ ಕೊಡೋಕ್ಕೆ ಇದು ಮಾಡಿ ನಮಗೆ. ನರಸಿಂಹಮೂರ್ತಿ ಅಂತೇಳಿ, ಮನೆ ಸಿದ್ದಾಭಾಯ ಸಾಹೇಬರಿಗೆ ನಾನು ನಮಸ್ಕಾರ ಹೇಳ್ತಾ ಇದ್ದೇನೆ. ಮತ್ತು ಕಾಂಗ್ರೆಸ್ ಗೌರ್ಮೆಂಟ್ಗೆ ಈ ಥರ ಯೋಜನೆಗಳು ತುಂಬ ಅದೇ ಬಡ ಜನರಿಗೆ ತುಂಬ ಅನುಕೂಲ ಆಗ್ತಿದೆ. ಈಗ ಹೆಣ್ಮಕ್ಳಿಗೆ ಸಹ ಫ್ರೀ ಬಸ್ಸು, ಮತ್ತು ಇದರ ಗೃಹ ಲಕ್ಷ್ಮಿ, ಮತ್ತು ಇದರ ಗೃಹಜ್ಯೋತಿದು ಹೆಣ್ಮಕ್ಳಿಗೆ ತುಂಬಾ ಅನುಕೂಲ ಅಂತ ನನ್ನ ಭಾವನೆ ಸರ್. ಬಟ್ ಅದೇ ಸಿದ್ದರಾಮಯ್ಯ ಸಾಹೇಬ್ರು ನನ್ನ ಕಡೆಯಿಂದ ಹೃತ್ಪೂರ್ವಕ ವಂದನೆಗಳು ಸರ್. ಖುಷಿ ಆಗುತ್ತಲ್ಲ ಸರ್ ಸಾಮಾನ್ಯವಾಗಿ, ಮುಂಚೆ ಈಗ ಈ ಒಂದು ದಿನಸಿ ಎಲ್ಲ ದಿನ ಬಳಕೆ ಎಲ್ಲ ಜಾಸ್ತಿ ಇದೆ, ಈ ಇದರಲ್ಲಿ ಈ ಥರ ಎಲ್ಲ ಕಡಿಮೆ ಇರೋದು ಜನಸಾಮಾನ್ಯರಿಗೆ ತುಂಬ ಅನುಕೂಲ ಸರ್. ನೋಡಿದ್ರ 200-300-500 ರೂಪಾಯಿ ಗಂಟೆ ಬರ್ತಾ ಇತ್ತು, ಈಗ ಅದು ಒಂದು ಸೇವ್ ಆಗ್ತಿದ್ರೆ ಏನೋ ಒಂದು ಮತ್ತೊಂದಕ್ಕೇನಕ್ಕಾದ್ರೂ ಆಗುತ್ತಲ್ಲ ಸರ್. ಹಾಗಾಗಿ ಈ ಯೋಜನೆಯಿಂದ ಬಡವ್ರಿಗೂ ತುಂಬ ಅನುಕೂಲ ಸರ್. ಈ ಯೋಜನೆ ಎಷ್ಟು ದಿನಗಳ ಕಾಲ ಇರುತ್ತೆ ಸರ್? ಈ ಗೌರ್ಮೆಂಟ್ ಇರೋವರೆಗೂ ಇರುತ್ತೆ, ಮತ್ತೆ ನೆಕ್ಸ್ಟ್ ಬೇರೆ ಯಾವ ಸರ್ಕಾರ ಬರುತ್ತೋ ಅವಾಗ ಅದೇ ಥರ ಇದೇ ಯೋಜನೆ ಕಂಟಿನ್ಯೂ ಆದರೆ ಇನ್ನೂ ಅನುಕೂಲ ಅಲ್ಲ ಸರ್. ಈ ತರ ಮಾಡಿರೋ ತುಂಬ ಬಡ ಜನರಿಗೂ ತುಂಬ ಅನುಕೂಲ ಸರ್ ಇದು ಈ ಯೋಜನೆ. ಈಗ ಇಷ್ಟು ಮಾಡಿರೋದು ಅದು ಮುಂದಕ್ಕೆ ಮಾಡ್ತಾರೆ ಅನ್ನೋ ನಂಬಿಕೆ ಇದ್ದೇ ಇದೆಯಲ್ಲ ಸರ್, ಅದಕ್ಕೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿರೋದು ಸರ್ ಕರ್ನಾಟಕದಲ್ಲಿ. ಹಾಗಾಗಿ ಸಿದ್ದರಾಮಯ್ಯ ಸಾಹೇಬರಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕ ಅಭಿನಂದನೆಗಳು ಸರ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಇಷ್ಟಿತ್ತು ಇವತ್ತಿನ ಒಂದು ಜನಾಭಿಪ್ರಾಯ ಗೃಹಜ್ಯೋತಿ ಗ್ಯಾರಂಟಿ ಬಿಲ್ ಬಗ್ಗೆ. ಓಕೆ, ಹಾಗಾದರೆ ಈ ಒಂದು ಗ್ಯಾರಂಟಿ ಯೋಜನೆ ಇನ್ನೂ ಎಷ್ಟು ದಿನಗಳ ಕಾಲ ಇದೇ ರೀತಿಯಾಗಿ ಮುನ್ನಡೆಯುತ್ತೆ, ಮತ್ತು ಹಾಗೆ ಇದ್ರ ಬಗ್ಗೆ ಜನರು ಇದೇ ರೀತಿಯಾಗಿ ಹಲವಾರು ಅಭಿಪ್ರಾಯಗಳನ್ನ ನಾವು ನಿಮ್ಮ ಮುಂದೆ ತೆರೆದಿಟ್ಟಿದ್ದೀವಿ, ಇದೇ ರೀತಿಯಾದ ಮತ್ತಷ್ಟು ಅಭಿಪ್ರಾಯಗಳನ್ನ ನಾವು ನಿಮ್ಮ ಮುಂದೆ ತೆರೆದಿಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.